ರಾಯಬಾಗ್ ತಾಲೂಕಿನ ಸೌಸುದ್ದಿ ಗ್ರಾಮದಲ್ಲಿ ವಾಮಾಚಾರ ಪ್ರಯೋಗ. ರೈತನ ಸಮಯ ಪ್ರಜ್ಞೆಯಿಂದ ತಪ್ಪಿತು ಅನಾಹುತ. ರಾಯಬಾಗ್ ತಾಲೂಕಿನ ಸೌಸುದ್ದಿ ಗ್ರಾಮದ ಮುಸ್ಲಿಂ ಸಮುದಾಯದ ಸ್ಮಶಾನದ ಹತ್ತಿರ ವಾಮಾಚಾರ ಪ್ರಯೋಗ ನಡೆಯುತ್ತಿತ್ತು. ಈ ಸಂದರ್ಭದಲ್ಲಿ ರೈತನ ಸಮಯ ಪ್ರಜ್ಞೆಯಿಂದ ಪ್ರಾಣಿಯನ್ನು ರಕ್ಷಿಸಲಾಗಿದೆ. ದುಷ್ಟಶಕ್ತಿಯನ್ನು ಪಡೆಯಲು ವರಾಹವನ್ನು ಬಳಸಿಕೊಂಡು ವಾಮಾಚಾರ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಸೌಸುದ್ದಿಯ ಹೊರವಲಯದಲ್ಲಿ ನಡೆದಿದೆ. ಅದೃಷ್ಟವಶಾತ್ ರೈತನ ಸಮಯ ಪ್ರಜ್ಞೆಯಿಂದ ಪ್ರಾಣಿ ರಕ್ಷಣೆ ಮಾಡಲಾಗಿದೆ. ಕೊರೋನಾ ಲಾಕ್ಡೌನ್ ನಡುವೆ ಮಂತ್ರವಾದಿಗಳ ಕುತಂತ್ರ ಬೆಳಕಿಗೆ ಬಂದಿದೆ. ಕೆಲವು ಕುತಂತ್ರಿಗಳು ದುರ್ಗಾದೇವಿ ದೇವಸ್ಥಾನದ ಪುಟ್ಟ ಜಮೀನಿನ ಸಲುವಾಗಿ ಭಾವಚಿತ್ರಗಳಿಗೆ ಪೂಜೆ ಮಾಡಿ ಪ್ರಾಣಿ ಬಲಿಗೆ ಸಿದ್ಧತೆ ಮಾಡಿಕೊಂಡಿದ್ದರು ಎಂದು ತಿಳಿದು ಬಂದಿತ್ತು. 8 ಜನರ ಭಾವಚಿತ್ರಗಳಿಗೆ ಅರಶಿನ, ಕುಂಕುಮ, ನಿಂಬೆಹಣ್ಣು ಇನ್ನಿತರ ವಸ್ತುಗಳನ್ನು ಬಳಸಿ ಪೂಜೆ ಮಾಡುವಂತಹ ಲಕ್ಷಣಗಳ ಜಾಗದಲ್ಲಿ ಕಂಡು ಬಂದಿದ್ದು, ಸ್ಥಳೀಯ ರೈತ ಜಾಗಕ್ಕೆ ಹೋಗುತ್ತಿದ್ದಂತೆ ವಾಮಾಚಾರ ಮಾಡುವ ಸಲುವಾಗಿ ತಂದ ವರಾಹ ತಗ್ಗಿನಲ್ಲಿ ಕಿರುಚಾಡುತ್ತಿರುವುದನ್ನು ಕೇಳಿಸಿಕೊಂಡ ರೈತ ಊರಿನ ಪ್ರಮುಖರಿಗೆ ತಿಳಿಸಿದ್ದರಿಂದ ಘಟನೆ ಬೆಳಕಿಗೆ ಬಂದಿದೆ. ಈ ಸಂದರ್ಭದಲ್ಲಿ ಮಾಂತೇಶ್ ಮಾಂಗ್, ವಿಠಲ್ ಮಾಂಗ್, ರಮೇಶ್ ಮಾಂಗ್, ಲಕ್ಷ್ಮಣ್ ಮಾಂಗ್, ಮಂಜು ಮಾಂಗ್, ಲಕ್ಕಪ್ಪ ದುಂಡ್ಗೆ, ಶಾರವ್ವ ಪೂಜಾರಿ ಸೇರಿದಂತೆ ಮುಂತಾದವರ ಭಾವಚಿತ್ರಕ್ಕೆ ವಾಮಾಚಾರ ಮಾಡಿದ್ದು ಕಂಡುಬಂದಿದೆ. ಇಲ್ಲಿ ಒಂದೊಂದು ಬಾಯಿಗೆ ಒಂದೊಂದು ಫೋಟೋ ಹಚ್ಚಿ ಇಲ್ಲಿ ಉಗ್ಯಾನ ನಮಗೆ ಅವರು ಹೊಲ್ದವ್ರು ಹೇಳೋಣ, ನಮ್ಮ ಮಂಜು ಮಾಂಗದ್ದ ನಮ್ಮ ಅಣ್ಣನ ಮಗ ಕರೆಸಿದ್ರೆ ಈಗಾಗಲೇ ನಾವು ಇದು ಕೋಟಿಗೆ ಎಡ್ತಾಕೋದು ಮಾಡೋದು ದೇವ್ರ ಹೊಲದ ಒಂದಿಟ್ಟು ನ್ಯಾಯನೂ ಅದಾವ್ರಿ. ನಮ್ಮ ಅಣ್ತಾಮ್ರದ ಎಲ್ಲ ನಮ್ಮ ಅಣ್ಣ ನಮ್ಮ ಕಾಕಾಗಳದ್ರಿ, ನಮ್ಮೂ ಎಲ್ಲ ಫೋಟೋಗಳು ಹಿಂಗೆ ಹಾಕಿ ಇಲ್ಲಿ ಹೋಗ್ದಾರ್ರಿ ಸರ್. ನಿಮ್ಗೆ ಯಾರ ಮ್ಯಾಗ ಸಂಶಯ ಐತಿ, ಇದನ್ನ ಯಾರು ಮಾಡಿರ್ಬೇಕಂತೀರಿ? ಸಂಶಯ ಏನು ನೋಡಿ, ಇದನ್ನ ನೋಡಿದಾಗ ಗೊತ್ತಿರಲ್ಲ ಸರ್. ಇಲ್ಲಿ ಇರೋರು ಫೋಟೋ ಯಾರ್ಯಾರು ಅದಾವ ನೀವು ಗುರ್ತ ಹಿಡಿತೀರಿ? ಹಿಡಿತಿರ್ಲ ಯಾರ್ಯಾರು ಅದಾವ್ ರೀ? ರಮೇಶ್ ರಾಜಪ್ಪ ಮಾಂಗ್ ಒಂದ್ರಿ, ವಿಠಲ್ ಮಲ್ಕಾರಿ ಮಾಂಗ್ ಒಂದ್ರಿ, ತಂಗಿಯವ್ವ ಲಕ್ಷ್ಮಣ್ ಮಾಂಗ್ ಒಂದ್ರಿ, ಮತ್ತ ಆಯಾಸರಿ ಏನ್ರಿ ಆಯಿಗಳು ಕಂಕನ್ ಮಾಡಿರಿ, ಲಕ್ಕಪ್ಪ ದುಂಡಗಿರಿ, ಇವೆಲ್ಲ ಅದಾವ್ರಿ ಸರ. ಮತ್ತೀ ಇನ್ನ ಗೋಯಂಬಿಗೊಳದೊಳಗ ಇನ್ನ ಭಾಳ ಮಿಸ್ ಅದಾವ್ರಿ, ಇನ್ನ ಭಾಳ ಫೋಟೋನು ಒಳಗೆ ಅದಾವ್ರಿ ಸರ, ನಾವು ಅದನ್ನೇನು ನೋಡಿಲ್ರಿ. ತಮ್ಮ ಹೆಸರೇನ್ರಿ? ನಮ್ದು ಮಾಂತೇಶ್ ರಾಜಪ್ಪ ಮಾಂಗ್ ಅತ್ರ ಸರ್. ಏನ ಮಾಡ್ತಿರ್ತಾವ ಕೆಲಸ? ಗ್ರಾಮ ಪಂಚಾಯತಿ ಸದಸ್ಯರ ಅದಾನ ಸರ್. ಪಂಚಾಯತಿ ಸದಸ್ಯರ ಸೌಸುದ್ದಿ ಸೌಸುದ್ದಿ ಹೊಲ ಮಾಡೋಣ. ಇಲ್ಲಿ ನಾವು ಗಳೆ ಹೊಡಿಬೇಕಂತ ಬಂದ್ರಿ. ಇಲ್ಲಿ ನಮ್ಮ ತಮ್ಮ ಅದ ನಡು ಹೊಲ್ದಾಗ ಪೆಟ್ಟಿಗಿತ್ರಿ, ಆ ಪೆಟ್ಟಿಗೆ ತೆಗದ ಇಡಬೇಕಂತ ನಮ್ಮ ತಮ್ಮನ ಕಳಿಸಿನ್ರಿ. ನಮ್ಮ ತಮ್ಮನ ಕಳ್ಸೋಣ ಅವ ಇಲ್ಲಿ ಇಲ್ಲ ಅಣ್ಣ ಇಲ್ಲಿ ಹೈಂದು ಒಂದು ಐತಿ ಅಂತಂದ್ರಿ. ಅವ ಹೈಂದು ಒಂದು ಐತನಣ್ಣ ಏ ಹೈಂದಿ ಇಲ್ಲಿ ಯಾಕೆ ಬಂದೈತಿ ಅದನ್ನ ಫೋನ್ ಹಚ್ಚಿ ಕರೆಸ್ತನಗಪ್ಪ ಅಂದ ಅವ್ರನ್ನ ನಮ್ಮ ಊರನ್ನ ಅವ್ರನ್ನ ಕರೆಸಿನ್ರಿ. ನಮ್ಮ ಊರನ್ನ ಅವ್ನ ಕರೆಸಿನ ಕರೆಸ್ಬಿಟ್ಟು ಅವ ಏನು ಮಾಡಿರಿ ಒಂದೆರಡು ನಾಯಿ ಬಂದರು ಇಲ್ಲಿ, ನಾಯಿ ತರಿಸಿರಿ ಇಲ್ಲಿ. ಮತ್ತು ಅವ್ರ ಹೈಂದಿಗೆ ಅಂತ ಅನ್ಸಾಕತ್ತರ ರೀ. ನಾಯಿ ಅಂತಂದ್ರಿ ನಾಯಿ ಇದ್ದಿದ್ದು ಅದನ್ನ ಕಿವಿಗಡ್ಡಿ ಹಿಡ್ದು ಅದನ್ನ ಎಳ್ಯಾಕತ್ತವ್ರಿ. ಅವ ಎಳ್ಯಾಕತ್ತಾನ ಹಂಗೆ ತೆಗೆದು ಅದನ್ನ ನಾಯಿಗಳು ತೆಗೆದು ತಳಗ ಉಗಿದ ಬಿಟ್ಟರು. ನಮಗೇನು ಹಿಡಿಯಕ್ಕೆ ಆಗಲಿಲ್ಲರಿ ಅದನ್ನು ತೆಗೆದು ಇಲ್ಲಿ ದಾಂಡಿಗೆ ತೆಗೆದು ಉಗಿದು ರೀ. ಅದನ್ನ ತೆಗೆದು ನೋಡಿಬಿಟ್ಟೆ ನಾವು ಎಲ್ಲ ನೋಡಿಬಿಟ್ಟಿಗೆ ರೀ. ಅವನಿವ್ನು ಏನು ಸಿಕ್ಕಾತ ಮಾಡಿ ಸಿಗದು ಬಿಟ್ಟಾರ್ರಿ. ಎಲ್ಲಿ ನಮ್ಮ ಹೊಲಕ್ಕೆ ಮಾಡಿಸ್ಯಾರ ಅಂಬಲ್ಲ ಅದನ್ನು ಇದನ್ನು ಅಂತೇಳಿ ನಾವು ಹಂಚಿ ಬಿಟ್ಟಿವಿ ರೀ. ಇಲ್ಲಿ ನಮಗೆ ಅದು ಇಲ್ಲಿ ಮಾಡಿಸ್ಯಾರ ಅಂಬಲ್ಲ ಯಾರ ಅಂತ ಅವು ಮಾಡಿಸ್ಬಿಟ್ಟಿಗೆ ಅವು ಎಲ್ಲ ಅವ್ನ ಫೋಟೋ ಕೂಣ್ ಹೋಯ್ತಾರೆ ನಂಗೆ. ಅದನ್ನು ಎಲ್ಲಿ ಕೂಣ್ ಹೋಯ್ತಾರೆ ಇಲ್ಲಿ ಮಂಜು ಅಣ್ಣಂದ್ರಿ. ಮಂಜು ಅಣ್ಣನ ಫೋಟೋ ಕೂಣ್ ಹತ್ತಾನ ಅವನ ಲಾಕೋಯಿ ಗುಡಿಗೆ ನಾವು ಕರೆಯಕ್ಕೆ ಹೋಯ್ತೀನಿ. ಮಂಜುನಾಥ್ ಲಕ್ಷ್ಮಣ್ ಮಾಂಗ್ರಿ ಅವರು ಅವರು ಫೋಟೋ ಸಿಗ್ತಾರೆ ನಂಗೆ. ಫೋಟೋ ಸಿಗಣ್ಣ ರೀ ನಾ ಅವ್ರನ್ನ ಅಣ್ಣನ ಇವರ ಏನು ಮಾಡ್ಯಾರ ಅಂಬಲ್ಲ ಅಂದ ಅವ್ರನ್ನ ಅವ್ರನ್ನ ಕರೆಯಕ್ಕೆ ಹೋಯ್ತೀನಿ ರೀ. ನೀವು ನಮ್ಮ ಹೊಲ್ದಾಗ ಯಾಕೆ ಇದ್ನ್ಯಾಕೆ ಮಾಡ್ಯಾರ ಅಂತಂದು ಕರೆಯಕ್ಕೊಂಡು ಪಾಪವ ಉಲ್ಲರ ತೊಗೊಂಡ ಬಂದ್ಬಿಟ್ರ ಅಣ್ಣ. ಉಲ್ಲರ ತೊಗೊಂಡು ಬಂದು ನೋಡ್ಬಿಟ್ಟು ಅವ್ರ ರಿಲೇಷನ್ ಫೋಟೋ ಎಲ್ಲ ಇಲ್ಲೆಲ್ಲ ಪಾಪ ಅವಕ್ಕೆಲ್ಲ ಹಚ್ಚಿ ಅಟ್ಯಾಚ್ಮೆಂಟ್ ಮಾಡಿಬಿಟ್ಟಾರೆ. ತಮ್ಮ ಹೆಸರೇನು? ನಮ್ಮ ಹೆಸರು ರಾಯಪ್ಪ ಕರಿಯಪ್ಪ ಈಗಳಿ ರೀ. ಮತ್ತೆ ಇವ್ರು ಈ ಫೋಟೋಕ್ಕೆ ನಿಮ್ಗೆ ಏನು ಸಂಬಂಧ ಇಲ್ಲ? ನಮಗೇನು ಸಂಬಂಧ ಇಲ್ಲರಿ, ಅವ್ರು ಗೊತ್ತು ಇಲ್ಲ. ಮತ್ತೆ ಈ ಫೋಟೋದವ್ರು ಈ ಜಮೀನ್ಗೆ ಏನು ಸಂಬಂಧ ಐತೇನ? ಇಲ್ಲ ಇಲ್ರಿ. ಅದ ಇದು ಗೌಡ್ರ ಹೊಲ ರೀ. ಇದು ಗೌಡ್ರ ಅಂದ್ರೆ ಅವ್ರ ಹೆಸರೇನು? ಬಾಳಗೌಡ ಪಾಟೀಲ್. ಅದ ಮತ್ತೆ ತಾವೇನದಿರಿ ಇಲ್ಲಿ? ನಾವು ಹೊಲ ಮಾಡ್ಕೊಂಡಿದ್ದೀರಿ. ಅಂದ್ರೆ ರೈತ ಅದಿರಿ? ರೈತರಿ. ಮತ್ತೆ ಇವ್ರಿಗೆ ಈ ಮಾಟ ಈ ವಾಮಾಚಾರ ಮಾಡ್ಯಾರ ಇವ್ರಿಗೆ ಈ ಜಮೀನ್ಗೆ ಏನು ಸಂಬಂಧ ಇಲ್ಲ? ಸಂಬಂಧನೇ ಇಲ್ರಿ.